ಗ್ಯಾರಂಟಿ ಯೋಜನೆಗಳೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕವಾಗುತ್ತಿದೆ ಈ ಗ್ಯಾರಂಟಿ ಯೋಜನೆಗಳಿಂದಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಎಂಬುದಾಗಿ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹ ನೀಡಿದಂತೆ ಮಾತುಗಳನ್ನು ಆಡಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟರುವ ಚೀಪ್ ಯೋಜನೆಗಳಿಂದಾಗಿ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಟ್ಟರೂ ಆಶ್ಚರ್ಯ ಇಲ್ಲ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತ ಮಾಡುತ್ತಾರೆ ಕಾಂಗ್ರೆಸ್ ಅವರು ಮಾಡಿರುವ ಚೀಪ್ ಯೋಜನೆಗಳಿಂದ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಸರ್ಕಾರ ನಡೆಸಲು ಸಿದ್ದರಾಮಯ್ಯ ಅವರ ಕೈಯಲ್ಲಿ ಆಗುತ್ತಿಲ್ಲ ಪಂಜಾಬ್ ಸ್ಥಿತಿ ಇಂದು ಏನಾಗಿದೆ ಅದರ ಹತ್ತು ಪರ್ಸೆಂಟ್ನಷ್ಟು ಕರ್ನಾಟಕ ಆಗತ್ತೆ ಸರ್ಕಾರ ನಡೆಸುತ್ತಿರೋರು ಎಷ್ಟು ಸಾಲ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು ಜನಸಾಮಾನ್ಯರಿಗೆ ತೆರಿಗೆಯನ್ನ ಹೆಚ್ಚಿಸುತ್ತಿದ್ದಾರೆ ಜನರ ದುಡ್ಡನ್ನ ಕಿತ್ತು ಅವರಿಗೆ ಕೊಡೋಕೆ ನೀವೇ ಬೇಕಾ ಹತ್ತು ಕೆಜಿ ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಹೇಳ್ತಾ ಇಲ್ಲ ಮದ್ಯದ ಮೇಲೆ ತೆರಿಗೆ ಹೆಚ್ಚಿಸಿ ಕೂಲಿ ಕಾರ್ಮಿಕರ ಮನೆ ಹಾಳು ಮಾಡ್ತಾ ಇದ್ದಾರೆ ಈಗ ಎಲ್ಲಿ ನೋಡಿದ್ರೂ ಬರೀ ಗಲಭೆಗಳು ಯಾಕೆ ಬೇರೆ ಸರ್ಕಾರ ಇದ್ದಾಗ ಗಲಭೆಗಳು ಆಗಿಲ್ಲ ಇವರ ಸರ್ಕಾರದಲ್ಲಿ ಮಾತ್ರ ಯಾಕೆ ಗಲಭೆ ಮಾಡ್ತಾರೆ ಧರ್ಮ ಧರ್ಮಗಳನ್ನ ಎತ್ತಿ ಕಟ್ಟುತ್ತಾರೆ ದೇಶದಲ್ಲಿ ನಿಜವಾದ ಜಾತಿವಾದಿಗಳು ಕಾಂಗ್ರೆಸ್ನವರು ಎಂದು ತಿಳಿಸಿದ್ರು ಕೆಲವು ವರ್ಗಗಳನ್ನ ಓಲೈಸಿಕೊಳ್ಳಲು ಬಿಟ್ಟಿ ಕಾರ್ಯಕ್ರಮ ತಂದಿದ್ದಾರೆ ದೇಶದ ವಿರುದ್ಧ ಎತ್ತಿ ಕಟ್ಟಿ ಅವರಿಗೆ ಶಕ್ತಿ ತುಂಬುತ್ತಾ ಇರುವುದು ಕಾಂಗ್ರೆಸ್ ಒಬ್ಬೊಬ್ಬ ಮಂತ್ರಿ ಪತ್ರ ಬರೆಯುತ್ತಾನೆ ಅವರ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಕೆಲವೇ ಕೆಲವು ಸಮಾಜಕ್ಕೆ ಸೀಮಿತವಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಎಂದು ಆರೋಪವನ್ನ ಮಾಡಿದ್ದಾರೆ